हेलो एवरीवन, वेलकम बैक। सो इवत्तु कृष्ण जन्माष्टमी, निम्गेल्लरिगू कूड कृष्ण जन्माष्टमी हार्दिक शुभाशयगळु। बिलेटेड, याकंद्रे ई वीडियो नीवु नोडुवाग निम्मदु कृष्ण जन्माष्टमी सेलेब्रेशन मुगिदिर्तदे, हागागि बिलेटेड विशस् निम्गे। ಪೂಜೆ ಎಲ್ಲ ಆಗಿ, ಬ್ರೇಕ್ಫಾಸ್ಟ್ ಎಲ್ಲ ಆಗಿ ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇನೆ. ಇನ್ನೇನಿದ್ರು ಕೂಡ ಊಟದ ತಯಾರಿ ಅಷ್ಟೇ. ಮೊದಲೀಗ ನಿನ್ನೆ ಅದು ಕೊಟ್ಟೆ ರೆಡಿ ಮಾಡಿಟ್ಕೊಂಡಿದ್ದೆ ಅಲ್ವಾ, ಅದರದ್ದು ಇಡ್ಲಿ ಮಾಡಬೇಕು. ಅದಕ್ಕೆ ನೀರು ಕೂಡ ಇಟ್ಟು ಬಂದೆ. ನೀರು ಬಾಯ್ಲ್ ಆದಮೇಲೆ ಅದಕ್ಕೆ ಹಿಟ್ಟು ಹಾಕಿ ಇಡೋದಷ್ಟೇ. ಮತ್ತು ಮೂಗ ಬೇಯಿಸಿ ಇಟ್ಕೊಂಡು, ಹೆಸರುಕಾಳು ಕೂಡ ಬೇಯಿಸಿ ಇಟ್ಕೊಂಡಿದ್ದೇನೆ. ಅದರದ್ದು ಗ್ರೇವಿ ಮಾಡಬೇಕು. ಸೊ ಅದೆಲ್ಲ ಮಾಡಲಿಕ್ಕೆ ಉಂಟು ಇವತ್ತು. ಹಾಗಾಗಿ ಈಗ ಕಿಚನಿಗೆ ಹೋಗಿ ಬೇಗ ಬೇಗ ಕೆಲಸ ಸ್ಟಾರ್ಟ್ ಮಾಡುವ. ಮತ್ತೆ ಇಲ್ಲದಿದ್ದರೆ ಲೇಟ್ ಆಗ್ತದೆ. ಆಲ್ರೆಡಿ ಟೈಮ್ ಸರಿ 11 ಗಂಟೆ ಆಯಿತು. ಹೌದು, 11 ಗಂಟೆ ಆಯಿತು. ಸೊ ಅದಕ್ಕೆ ಬೇಗ ಕೆಲಸ ಸ್ಟಾರ್ಟ್ ಮಾಡುವ. ಹಸ್ಬೆಂಡ್ ಸ್ವಲ್ಪ ಹೊರಗೆ ಹೋದರು, ಅವರಿಗೆ ಸ್ವಲ್ಪ ಬೇರೆ ಕೆಲಸ ಉಂಟು, ಹಾಗಾಗಿ ಇವತ್ತು ರಜೆ ಅವರಿಗೆ. ಸೊ ಓಕೆ, ಕೆಲಸಕ್ಕೆ ಹೋಗುವ ಈಗ, ಮತ್ತೆ ಫ್ರೀಯಾಗಿ ಮಾತಾಡುವ. ನೋಡಿ, ನೀರು ಕೂಡ ಇಟ್ಟಿದ್ದೇನೆ. ನೀರು ಬಾಯ್ಲ್ ಆಗಲಿ, ಬ್ರೇಕ್ಫಾಸ್ಟ್ ಇದ್ದು ಪಾತ್ರೆ ಕೂಡ ತೊಳೆದಿಟ್ಟೆ. ಹಿಟ್ಟು ನಿನ್ನೆ ರಾತ್ರಿ ಕಲಸಿಟ್ಟಿದ್ದೆ. ಲೈಟ್ ಆನ್ ಮಾಡುವ, ಇಲ್ಲದಿದ್ದರೆ ಸ್ವಲ್ಪ ಕಾಣುವುದಿಲ್ಲ. ನೋಡಿ, ಹಿಟ್ಟು ಕೂಡ ಬಂದಿದೆ. ಸೊ ಈಗ ಇಡ್ಲಿ ಮಾಡ್ಕೊಳ್ಳುವ ಮೊದಲು, ಮತ್ತೆ ಮಾತಾಡುವ. ನಾನು ಹಿಟ್ಟು ರೆಡಿ ಮಾಡಿ ಇಟ್ಕೊಳ್ಳುವಾಗ ಅದಕ್ಕೆ ಉಪ್ಪು ಹಾಕಿರುವುದಿಲ್ಲ. ಸೊ ಅದಕ್ಕೆ ಈಗ ಉಪ್ಪು ಹಾಕ್ಕೊಳ್ತಿದ್ದೇನೆ, ಕಲ್ಲುಪ್ಪು. ಉಪ್ಪು ಹಾಕಿ ಈಗ ಮಿಕ್ಸ್ ಮಾಡ್ಕೊಳ್ತೇನೆ. ನಾನು ಯಾವಾಗಲೂ ಕೂಡ ಇಡ್ಲಿ ದೋಸೆಗೆ ರಾತ್ರಿ ಉಪ್ಪು ಹಾಕಿ ಇಡುವುದಿಲ್ಲ, ಬೆಳಿಗ್ಗೆ ಯೂಸ್ ಮಾಡುವಾಗಲೇ ಹಾಕ್ಕೊಳ್ತೇನೆ. ಸೊ ಹಿಟ್ಟು ಕೂಡ ರೆಡಿ ಆಗಿದೆ. ನೋಡಿ, ಇಲ್ಲಿ ನಾನು ನಿನ್ನೆ ಕೊಟ್ಟೆ ಮಾಡಿದ್ದೆ ಅಲ್ವಾ, ಅದಕ್ಕೆ ಹಾಕ್ಕೊಂಡಿದ್ದೇನೆ. ನೋಡಿ, ಕೆಳಗಿಂದ ಸ್ವಲ್ಪ ಕೂಡ ಹೊರಗೆ ಬರಲಿಲ್ಲ. ಸೊ ಎಲ್ಲ ಹಾಗೇ ರೆಡಿ ಮಾಡಿ ಇಟ್ಕೊಂಡು ಸ್ಟೀಮ್ ಮಾಡುವ. ಸೊ ನೋಡಿ, ಎಲ್ಲ ಫಿಲ್ ಮಾಡಿ ಇಟ್ಟಿದ್ದೇನೆ ಸ್ಟೀಮ್ ಆಗಲಿಕ್ಕೆ. ಇದೊಂದು 15 ಮಿನಿಟ್ಸ್ ಸ್ಟೀಮ್ ಆದರೆ ಸಾಕಾಗ್ತದೆ. ಮುಚ್ಚಳ ಮುಚ್ಚಿ, ಟೈಟಾಗಿ ಮುಚ್ಚಳ ಮುಚ್ಚಿದರೆ ನಮ್ಮದು ಇಡ್ಲಿ ಕೂಡ ರೆಡಿ ಆಗ್ತದೆ, ಗುಂಡ. ಸೊ ಇಲ್ಲಿ ಹೆಸರು ಕಾಳಿತ್ತಲ್ವ, ಅದರನ್ನು ಕೂಡ ಟೊಮ್ಯಾಟೊ ಹಾಕಿ ಬೇಯಿಸಿ ಇಟ್ಕೊಂಡಿದ್ದೇನೆ 1 ವಿಸಿಲ್. ಸೊ ಇದರದ್ದು ಇದಕ್ಕೆ ಒಂದು ಮಸಾಲ ಗ್ರೈಂಡ್ ಮಾಡಬೇಕು. ಹಾಗೆ ಇವತ್ತು ನಾನು ಪಾಯಸ ಹೆಸರು ಬೇಳೆದ್ದು ಮಾಡ್ತಿದ್ದೇನೆ. ಮೊನ್ನೆ ಒಂದಿನ ಕಡಲೆಬೇಳೆದ್ದು ಮಾಡಿದ್ದೆ ಅಲ್ವ, ಇವತ್ತು ಇಲ್ಲಿ ಹೆಸರು ಬೇಳೆ ಅಂದುಕೊಂಡಿದ್ದೇನೆ. ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಒಂದು ಕುಕ್ಕರಲ್ಲಿ 3 ವಿಸಿಲ್ ಬರಿಸ್ತೇನೆ, ಅಷ್ಟು ಸಾಕಾಗ್ತದೆ. ಸೊ ನೋಡಿ, ಈಗ 3 ವಿಸಿಲ್ ಆದಮೇಲೆ ನೋಡಿ, ಹೆಸರು ಬೇಳೆ ಒಳ್ಳೆ ಬೆಂದಿದೆ. ಈಗ ಇನ್ನಿದಕ್ಕೆ ನೆನೆಸಿಟ್ಟ ಸಾಬಕ್ಕಿ ಹಾಕ್ಕೊಂಡಿದ್ದೇನೆ. ಸಾಬಕ್ಕಿ ಹಾಕುವ ಅಗತ್ಯ ಇಲ್ಲ, ಬಟ್ ನನ್ನ ಹತ್ರ ಅದು ಸಣ್ಣ ಸಾಬಕ್ಕಿ ಇತ್ತು, ಹಾಗಾಗಿ ಅದನ್ನು ಹಾಕ್ಕೊಳ್ತಿದ್ದೇನೆ. ಅದನ್ನು ಹಾಕಿ ಅದು ಬೇಯುವ ತನಕ ಅದನ್ನು ನಾವು ಬಾಯ್ಲ್ ಮಾಡಿಕೊಳ್ಳುವ. ನೋಡಿ, ಟ್ರಾನ್ಸ್ಪರೆಂಟ್ ಆಗಿದೆ ಸಾಬಕ್ಕಿ. ಸೊ ಈಗ ಬೆಲ್ಲ ಹಾಕ್ಕೊಂಡಿದ್ದೇನೆ. ನಾನು ಪೌಡರ್ಡ್ ಜಾಗರಿ ಯೂಸ್ ಮಾಡಿದ್ದೇನೆ ಇಲ್ಲಿ. ನೀವು ಇನ್ನೊಂದು ಇರ್ತದಲ್ವ ಗಟ್ಟಿ ಬೆಲ್ಲ, ಸೊ ಅದನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು. ಬೆಲ್ಲ ಹಾಕಿ ಆದಮೇಲೆ ಹಾಲು, ಕೋಕೋನಟ್ ಮಿಲ್ಕ್ ಆದರೂ ಆಗ್ತದೆ, ನಾವು ನಾರ್ಮಲ್ ಯೂಸ್ ಮಾಡುವ ಹಾಲು ಕೂಡ ಆಗ್ತದೆ. ಅದನ್ನು 1 ಕಪ್ ಯೂಸ್ ಮಾಡಿದ್ದೇನೆ. ಇದೊಂದು ಬಾಯ್ಲ್ ಬಂದರೆ ನಮ್ಮದು ಪಾಯಸ ಕೂಡ ರೆಡಿ ಆಗ್ತದೆ, ಈಸಿ. ಇದು ನಾನು ಸ್ವಲ್ಪ ಮಾಡ್ಕೊಂಡಿದ್ದೇನೆ, ಮತ್ತು ಉಳಿದ್ರೆ ಕಷ್ಟ ಆಗ್ತದೆ ಅದಕ್ಕೆ. ಹಾಗೆ ಏಲಕ್ಕಿಯನ್ನು ಜಜ್ಜಿ ಹಾಕ್ಕೊಂಡಿದ್ದೇನೆ, 2 ಏಲಕ್ಕಿ ಹಾಕಿದ್ದೇನೆ. ಹಾಗೆ ಇದಕ್ಕೆ ನೀವು ತುಪ್ಪದಲ್ಲಿ ಹುರಿದ ಗೋಡಂಬಿ, ಹಾಗೆಯೇ ದ್ರಾಕ್ಷಿ ಕೂಡ ಹಾಕ್ಕೊಳ್ಬೋದು. ನಾನು ಹಾಕ್ಕೊಂಡಿಲ್ಲ. ಕೆಲಸ ಆಯಿತು, ಊಟಕ್ಕೆಲ್ಲ ರೆಡಿ ಮಾಡಿ ಈಗ ಅನ್ನಕ್ಕೆ ಕೂಡ ಇಟ್ಟಿದ್ದೇನೆ. ಅನ್ನ ಆದರೆ ಊಟಕ್ಕೆಲ್ಲ ರೆಡಿ ಆದ ಹಾಗೇ. ಬಟ್ ಹಸ್ಬೆಂಡ್ ಇನ್ನೂ ಕೂಡ ಬರಲಿಲ್ಲ,
ಟೈಮ್ ಟೈಮ್ ನೋಡುವ ಅಲ್ವಾ ಎಷ್ಟು ಟೈಮ್ ಆಯಿತು ಅಂಥೇಳಿ. ಒಂದು ಗಂಟೆಗೆ 10 ನಿಮಿಷ ಉಂಟು. ಸೊ 1.5-2 ಗಂಟೆಗೆ ಊಟ ಮಾಡೋದು. ಎಲ್ಲ ಆಯಿತು, ಏನೆಲ್ಲ ಮಾಡಿದೆ ಅಂಥೇಳಿ ನಾನು ನಿಮಗೆ ಮತ್ತೆ ಊಟ ಮಾಡುವಾಗಲೇ ತೋರಿಸ್ತೇನೆ. ಸೊ ಇವತ್ತು ಮಳೆ ಇಲ್ಲ, ಮಳೆ ತಂದು ಹೇಳಲೇಬೇಕಲ್ವ. ಇವತ್ತು ಮಳೆ ಇಲ್ಲ, ಅಲ್ಲೆಲ್ಲ ಲೈಟ್ ಹೊಡಿತದೆ, ಇಲ್ಲಿ ಸರಿ ಕಾಣ್ತದೆ ಬಟರ್ಫ್ಲೈ ನೋಡಿ. ಇಲ್ಲಿ ಉಂಟಲ್ವ, ಇಲ್ಲಿ ಉಂಟು ಬಟರ್ಫ್ಲೈ. ಇದು ನಾನು ಮಾಡಿದ್ದು ಪೇಂಟ್ ಎಲ್ಲ ಹೋಗಿದೆ, ಸ್ವಲ್ಪ ಚೇಂಜ್ ಮಾಡಬೇಕು ನೋಡಿ. ನಿಮಗೆ ದೂರದಿಂದ ತೋರಿಸ್ತೆ. ಇದು ನಂದು ಮೇನ್ ಡೋರು. ಸೊ ಇಲ್ಲಿ ಇದನ್ನು ಮಾಡಿದ್ದೆ, ಸುಮ್ಮನೆ ಮಾಡಿದ್ದು. ಸ್ವಲ್ಪ ದಿನದಲ್ಲಿ ಚೇಂಜ್ ಮಾಡುವ, ಅದೇ ಇದ್ದರೆ ಸ್ವಲ್ಪ ಬೋರ್ ಆಗ್ತದಲ್ವ. ಅದಕ್ಕೆ ಈಗ ಏನಿಲ್ಲ, ಈಗ ಸ್ವಲ್ಪ ಇಲ್ಲಿ ಫ್ಯಾನ್ ಆನ್ ಮಾಡಿ ಕೂತ್ಕೊಳ್ಳೋದು ಅಷ್ಟೇ. ಅದಕ್ಕಿಂತ ಮೊದಲು ನಿಮ್ಮ ಹತ್ರ ಸ್ವಲ್ಪ ಮಾತಾಡುವ ಅಂಥೇಳಿ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಇನ್ನು ನಾನು ಹಸ್ಬೆಂಡ್ ಬಂದ ಮೇಲೆ ಕಂಟಿನ್ಯೂ ಮಾಡ್ತೇನೆ. ಈಗ ಸ್ವಲ್ಪ ರೆಸ್ಟ್ ಮಾಡ್ತೇನೆ. ಬಾಯ್. ಊಟಕ್ಕೆ ಕೂಡ ಟೈಮ್ ಆಗಿದೆ ನೋಡಿ. ಇಲ್ಲಿ ಇಡ್ಲಿ ಉಂಟು, ಮತ್ತು ನುಗ್ಗೆಕಾಯಿ ಸಾಂಬಾರು, ಹೆಸರು ಕಾಳಿನ ಗ್ರೇವಿ, ಬೀಟ್ರೂಟ್ ಪಲ್ಯ, ಹೆಸರು ಬೇಳೆ ಪಾಯಸ, ಅನ್ನ ಇಷ್ಟೇ. ಈ ಸಲ ಜಾಸ್ತಿ ಏನು ಮಾಡಲಿಕ್ಕೆ ಹೋಗಲಿಲ್ಲ, ಹಾಗೆ ಎಲೆ ಕೂಡ ಸಿಗಲಿಲ್ಲ ನಮಗೆ ನೋಡಿ. ಎಷ್ಟು ಸಾಫ್ಟಾಗಿ ಬಂದಿದೆ ಇಡ್ಲಿ. ಅದಕ್ಕೆ ಕಾಂಬಿನೇಷನ್ ಆಗಲೇ ಹೇಳಿದ್ದೆ ಅಲ್ವಾ, ಹೆಸರು ಕಾಳಿನ ಗ್ರೇವಿ ತುಂಬ ಒಳ್ಳೆಯದಾಗ್ತದೆ ನೋಡಿ. ಟೂತ್ಪಿಕ್ ಹಾಕಿದ್ದು ಕ್ಲೀನಾಗಿ ಬಂದಿದೆ, ಸ್ವಲ್ಪ ಕೂಡ ಹಿಟ್ಟೆಲ್ಲ ಹೊರಗೆ ಬರಲಿಲ್ಲ, ಹಾಗೆ ಸಾಫ್ಟಾಗಿ ಕೂಡ ಬಂದಿತ್ತು. ನಿಮಗೆ ನೋಡಿದರೆ ಗೊತ್ತಾಗಬಹುದು. ಇನ್ನೇನಿಲ್ಲ, ಬ್ಯಾಟಿಂಗ್ ಅಷ್ಟೇ. ಸೊ ನಿಮಗೆ ಗ್ರೇವಿ ಕೂಡ ತೋರಿಸ್ತೇನೆ. ಈ ಸಲ ನಮಗೆ ಎಲೆ ಸಿಗಲಿಲ್ಲ. ಸೊ ನೋಡಿ, ಗ್ರೇವಿ ಪೊಟ್ಯಾಟೊ ಹಾಕಿ ಗ್ರೇವಿ ಮಾಡಿದ್ದೇನೆ. ತುಂಬ ಅಂದರೆ ತುಂಬ ಒಳ್ಳೆ ಕಾಂಬಿನೇಷನ್. ನಿಮಗೂ ಕೂಡ ಇದು ಗೊತ್ತಿರಬಹುದು, ನಮ್ಮಲ್ಲಂತೂ ಇದು ಎಲ್ರಿಗೂ ಇಷ್ಟ. ಸೊ ಊಟ ಮಾಡಿಕೊಳ್ಳುವ. ಹಾಗೆ ಪಾಯಸ ನೋಡಿ, ಸ್ವಲ್ಪ ದಪ್ಪ ಉಂಟು ಪಾಯಸ, ಒಳ್ಳೆಯದಾಗ್ತದೆ ದಪ್ಪ ಇದ್ದರೆ. ಜಾಸ್ತಿ ತೆಳು ಕೂಡ ಅಷ್ಟು ಒಳ್ಳೆಯದಾಗೋದಿಲ್ಲ ಅಲ್ವಾ. ಸಾಬಕ್ಕಿ ಹಾಕಿರೋದ್ರಿಂದ ಅದು ಸ್ವಲ್ಪ ದಪ್ಪ ಆಗಿದೆ. ತೆಳು ಬೇಕಾದರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಲನ್ನು ಕೂಡ ಹಾಕ್ಕೊಳ್ಬೋದು. ಇಲ್ಲಿ ತೆಂಗಿನಕಾಯಿದು ಸಿಪ್ಪೆ ತೆಗೆಯುವ ಸೆಷನ್ ಆಗ್ತಾ ಉಂಟು. ತುಂಬ ಹಾರ್ಡ್ ಕೆಲಸ ಇದು. ನಮ್ಮ ಹತ್ರ ಅದನ್ನು ಸಿಪ್ಪೆ ತೆಗೆಯುವುದಿಲ್ಲ, ಹಾಗಾಗಿ ಜೋರ್ ಲಗಾಕೆ ಆಯ್ಸಾ. ಇಲ್ಲಿ ನೋಡಿ, ತೆಂಗಿನಕಾಯಿದ್ದು ಸಿಪ್ಪೆ ತೆಗಿತಿದ್ದಾರೆ. ನಮ್ಮದೊಂದು ಇದು ಕತ್ತಿ ಉಂಟಲ್ವ, ಅದು ಕೂಡ ಹೊಸ್ತು, ಹಾಗಾಗಿ ಸ್ವಲ್ಪ ಕಷ್ಟ ಆಗ್ತಾ ಉಂಟು ನೋಡಿ. ಎಷ್ಟು ಹೊಸ್ತುಂಟು ನೋಡಿ ನೀವೇ. ಅದಕ್ಕೆ ಇನ್ನೊಂದು ಅದ್ರದ್ದು ಸಿಪ್ಪೆ ತೆಗೆಯೋದು ಇರ್ತದಲ್ವ, ಅದಿಲ್ಲ ನಮ್ಮ ಹತ್ರ. ಇದು ಇವರ ಫ್ರೆಂಡ್ ಹತ್ರ ತರಲಿಕ್ಕೆ ಹೇಳಿದ್ದು ತೆಂಗಿನಕಾಯಿ. ನಾವೆಂತ ಎಣಿಸಿದ್ದು ಸಿಪ್ಪೆ ತೆಗ್ದದ್ದಂಥೇಳಿ, ಬಟ್ ಅದು ನೋಡಿದರೆ ಇಲ್ಲಿ ತಂದು ನೋಡುವಾಗ ಸಿಪ್ಪೆ ಇದ್ದದ್ದು. ಸೊ ಅದನ್ನೀಗ ತೆಗಿತಾ ಇದ್ದಾರೆ. ಇವತ್ತು ಮಧ್ಯಾಹ್ನ ಊಟ ಆಗಿ ಮತ್ತೆ ಮಾತಾಡ್ತೇನೆ. ಇದು ಸ್ವಲ್ಪ ಸೌಂಡ್ ಜಾಸ್ತಿ ಕೇಳ್ತದಲ್ವ. ಎಕ್ಸಸೈಸ್ ಅವರಿಗೆ.
ಫೈನಲಿ ಡಿಡ್ ಇಟ್ ಫಲ ತೆಂಗಿನಕಾಯ್ದು ಸಿಪ್ಪೆ ತೆಗೆದು ಬಂದು ನೋಡಿ ಇಲ್ಲಿ ಕುತ್ಕೊಂಡಿದ್ದಾರೆ ಹೇಗಾಯ್ತು ಒಳ್ಳೆ ಎಕ್ಸ್ಪೀರಿಯನ್ಸ್ ಯಾಕೆಂದರೆ ನಮ್ಮ ಹತ್ರ ಅದು ಕತ್ತಿ ಕೂಡ ಸರಿ ಇಲ್ಲ ಮತ್ತು ಇದು ಅಂತ ಹೇಳ್ತಾರೆ ಅದಕ್ಕೆ ಅದು ಮಷೀನಿ ಕೂಡ ಇಲ್ಲ ನಮ್ಮ ಹತ್ರ ಆದರೂ ಹೇಗಾದರೆ ಮ್ಯಾನೇಜ್ ಮಾಡಿಕೊಂಡು ಮಾಡಿದ್ದೀವಿ ಹತ್ತು ಉಂಟು ಅದರಲ್ಲಿ ಮೂರಾಯಿತು ಇನ್ನು ಸ್ವಲ್ಪ ಒಂದು 4-5 ದಿನ ತೊಂದರೆ ಇಲ್ಲ ಮತ್ತೆ ಮತ್ತೊಮ್ಮೆ ಎಕ್ಸಸೈಸ್ ಮಾಡೋದು ಇವತ್ತು ಮಧ್ಯಾಹ್ನ ಊಟ ಆಗಿ ಬ್ಲಾಗ್ ಸ್ಟಾಪ್ ಮಾಡಿದ್ದಲ್ವ ಮತ್ತೆ ಕಂಟಿನ್ಯೂ ಮಾಡಲೇ ಇಲ್ಲ ಈಗ ಗಂಟೆ 8:30 ಆಯಿತು 8:30ಗೆ ಬ್ಲಾಗ್ ಮತ್ತೆ ಸ್ಟಾರ್ಟ್ ಮಾಡಿದ್ದೇನೆ ಅಂದರೆ ಇವತ್ತಿನ ವ್ಲಾಗನ್ನು ಎಂಡ್ ಮಾಡುವ ಅಂಥೇಳಿ ಈಗ ವ್ಲಾಗ್ ಮಾಡಿದ್ದೇನೆ ಮಧ್ಯಾಹ್ನ ಸ್ವಲ್ಪ ಊಟ ಹೆವಿ ಆಯಿತಲ್ವ ಹಾಗೆ ನಾನು ಕೂಡ ಒಂದು ನಿದ್ದೆ ಮಾಡಿದ್ದೆ ಇವರು ಮಲಗ್ತಾರಲ್ವಾ ಹಾಗಾಗಿ ನನಗೂ ಕೂಡ ಇವತ್ತು ಮಲಗುವ ಅಂಥೇಳಿ ಆಯಿತು ಹಾಗೆ ನಾನು ಸಹ ಒಂದು ನಿದ್ದೆ ಮಾಡಿ ಮತ್ತೆ ಜಾಸ್ತಿ ಹೆವಿ ಆಯಿತು ಹೌದು ಮತ್ತೆ ಯಾಕೆ ಊಟ ಮಾಡಬೇಕು ಅಷ್ಟು ನಿಮಗೆ ನಾನು ಎಲ್ಲಿ ಜಾಸ್ತಿ ಮಾಡಿದ್ದೇನೆ ಊಟ ಸ್ವಲ್ಪ ಕಡಿಮೆ ಮಾಡಬೇಕು ಪಾಯಸ ತಿಂದರೆ ಹಾಗೇನೆ ಹೌದಾ ಜಾಸ್ತಿ ನಿದ್ದೆ ಬರ್ತದೆ ನಾನು ಎಷ್ಟು ತಿಂದರೆ ಕೂಡ ನಾನು ಹೀಗೆ ಇರೋದು ಹೀಗೆ ಇರೋದು ಯಾವಾಗಲೂ ಮಲಗ್ತಾನೆ ಇರೋದು ಅಲ್ಲ ಹಾ ಹೌದು ದಪ್ಪ ಆಗೋದಿಲ್ಲ ದಪ್ಪ ಆಗೋದಿಲ್ಲ ಮತ್ತೆ ಎಷ್ಟು ತಿಂತೀನಿ ಆದರೂ ನಾನು ಅಷ್ಟು ತಿಂತೀನಿ ಇವಳು ದಪ್ಪ ಆಗ್ತಾಳೆ ಇವಳು ಕಡಿಮೆ ತಿಂತಾಳೆ ಎಂತ ಉಲ್ಟಾ ಇದು ಹೌದು ನಿಮಗೊಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೇಳ್ತಾ ಇರ್ಬೋದು ನಾಯಿದ್ದು ನಿನ್ನೆ ಕೂಡ ಕೇಳ್ತಿತ್ತು ಅದರದ್ದು ರಾತ್ರಿ ರಾತ್ರಿ ಇದೆ ಕಂಕ್ ಹೌದು ಸುಮ್ಮನೆ ಬೊಬ್ಬೆ ಹೊಡೆಯೋದು ಮತ್ತು ಕೃಷ್ಣಾಷ್ಟಮಿ ಆಯ್ತು ಎಲ್ಲ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅದು ಕೂಡ ನಮಗೆ ಕಮೆಂಟಲ್ಲಿ ತಿಳಿಸಿ ಗೋವಾದಲ್ಲಿ ಅಷ್ಟು ಒಳ್ಳೆ ಸೆಲೆಬ್ರೇಷನ್ ಇಲ್ಲಾಗಿತ್ತು ಬಿಕಾಸ್ ಆಫ್ ಕರೋನಾ ನಿಮ್ಮ ಕಡೆ ಕೂಡ ಹಾಗೇ ಇರ್ಬೋದು ಮನೆಯಲ್ಲಿ ಎಂಥ ದೊಡ್ಡ ಹಬ್ಬ ಕೂಡ ಮಾಡಲಿಕ್ಕೆ ಇಲ್ಲ ಇರ್ಬೋದು ಯಾಕಂದರೆ ಜನ ಫ್ಯಾಮಿಲಿ ರಿಲೇಟಿವ್ಸ್ ಯಾರು ಬರುವುದಿಲ್ಲ ಅಂದರೆ ಮತ್ತೆ ಯಾರು ಹೋಗುವುದಿಲ್ಲ ಅಥವಾ ಅವಾಯ್ಡ್ ಮಾಡ್ತಾರೆ ಮತ್ತು ಈ ಸಲ ಸ್ವಲ್ಪ ನಮಗೆ ಎಲ್ಲ ಪ್ರಾಬ್ಲಮ್ ಆಯಿತು ಫೇಸ್ ಮಾಡಬೇಕು ಇನ್ನು ಸ್ವಲ್ಪ ದಿನ ಮತ್ತೇನು ವ್ಯಾಕ್ಸಿನ್ ಬಂದರೆ ಸ್ವಲ್ಪ ಎಲ್ಲರಿಗೆ ನಾರ್ಮಲ್ ಲೈಫ್ ಆಗ್ತದೆ ಅಂತ ಟೆನ್ಷನ್ ಇಲ್ಲ ಇನ್ನು ಸ್ವಲ್ಪ ಮನೆಯಲ್ಲಿ ಕಾಯಬೇಕು ನಾವು ಮತ್ತು ಹ್ಯಾಪಿ ಗೋ ಲೈಫ್ ಹ್ಯಾಪಿ ಇರೋದು ಒಳ್ಳೆಯ ರೀತಿ ಯಾರಿಗೆ ತೊಂದರೆ ಕೊಡಬಾರ್ದು ನೀವು ಕೂಡ ತೊಂದರೆ ತಗೊಳ್ಬಾರ್ದು ಮತ್ತು ಹ್ಯಾಪಿ ಇರಬೇಕು ಮತ್ತು ಮನೆಯದು ಎಲ್ಲ ತಿನ್ನಬೇಕು ಅದು ಹೊರಗಿದ್ದ ಸ್ವಲ್ಪ ಅವಾಯ್ಡ್ ಮಾಡಬೇಕು ನಂದು ಅಷ್ಟೇ ಹೇಳೋದು ಮತ್ತು ಯಾಕೆಂದರೆ ನಾನು ಹೊರಗಿದ್ದು ತಿನ್ನೋದಿಲ್ಲ ಜಾಸ್ತಿ ಅವಾಯ್ಡ್ ಮಾಡೋದು ಏನು ಜೀವನ್ ಮೇ ಅದು ಬೇಡ ಮತ್ತು ನಮಗೆ ಒಂದು ನಮ್ಮದು ಅಜ್ಜ ಒಂದು ನಾವು ಸಣ್ಣಿರುವಾಗ ಅಜ್ಜ ಬರ್ತಿದ್ರು ನಮ್ಮ ಮನೆಯಲ್ಲಿ ಕೂಡ ಅವರು ಮತ್ತು ನಾವು ಕೂಡ ಅಲ್ಲಿ ಹೋಗ್ತಿದ್ರು ಅಜ್ಜ ಮನೆಗೆ ಸೊ ಅಲ್ಲಿ ಅವಳು ತಬಲಾ ಮತ್ತು ಪೇಟಿ ಎಲ್ಲ ಬಾರಿಸ್ತಿದ್ರು ಅವರದು ಒಂದು ಮತ್ತು ಎಲ್ಲರೂ ನಾವು ಹೋಗ್ತಿದ್ವಿ ಅಕ್ಕ ಅಣ್ಣ ತಮ್ಮ ತಮ್ಮ ಅಲ್ಲ ಸಾರಿ ಅಣ್ಣ ಅಣ್ಣ ಇಬ್ರು ಅಕ್ಕ ಹೋಗ್ತಿದ್ರು ನಾವು ಸೊ ಅಲ್ಲಿ ಹೋಗುವಾಗ ನಮ್ಮ ಅಜ್ಜ ಯಾವಾಗಲೂ ಒಂದು ಪದ್ಯ ಹೇಳ್ತಿದ್ರು ಅದು ಪದ್ಯ ನನಗೆ ಇನ್ನೂ ಕಡೆ ನೆನಪು ಉಂಟು ಅದು ನಾನು ಸ್ವಲ್ಪ ನಿಮಗೆ ಎಂಟರ್ಟೈನ್ಮೆಂಟ್ ಅಲ್ಲ ಅಂದ ನೆನಪು ಮತ್ತು ನನಗೆ ಇನ್ನೂ ಕೂಡ ಅದು ನೆನಪು ಉಂಟು ನಮ್ಮ ಅಜ್ಜ ಇಷ್ಟು ಒಳ್ಳೆ ಇದ್ದರು ಸೊ ಅವರಿಗೆ ಇಷ್ಟ ಇದ್ದರು ನಾವು ಎಲ್ಲರಿಗೆ ಕರೆಯುವುದು ಅವರು ಮತ್ತು ಯಾರು ಬರೋದಿಲ್ಲಾಗಿದ್ದರು ಅವರು ಮುಂದೆ ನಾನು ಒಬ್ಬಳೇ ಅಲ್ಲಿ ಕೂತ್ಕೊಂಡು ಮಂಗ ನಂಗೆ ಕೇಳೋದು ಯಾಕೆಂದರೆ ಎಲ್ಲರಿಗೂ ಕೂತ್ಕೊಳ್ತಿದ್ರು ಮತ್ತು ನಾನೆಂತ ಮಾಡೋದಂದರೆ ಒಂದೊಂದು ಅವರಿಬ್ಬರು ಹೋಗೋದು ಉಳಿಯೋದು ನಾನೇ ಒಬ್ಬರೇ ಅಲ್ಲ ಅಲ್ಲಿ ಕೂತ್ಕೊಂಡು ಮತ್ತೆ ಎಂತ ಮಾಡೋದು ಸುಮ್ಮನೆ ನೋಡೋದು ಅದು ಒಂದು ಪದ್ಯ ಹೇಳ್ತೀನಿ ನಿಮಗೆ ಅದು ಪೇಟಿದಲ್ಲಿ ಅವರು ಬಾರಿಸ್ತಿದ್ರು ಸ್ವಲ್ಪ ಹೇಳ್ತೀನಿ ನಿಮಗೆ ನಗಬಾರ್ದು ಮತ್ತು ನನಗೆ ಕೂಡ ಅದು ಅಂತ ಫೀಲ್ ಆಗ್ಬೋದು
ಸ್ಟಾರ್ಟ್ ಮಾಡ್ತೀನಿ. ನೆಗಾಡ್ತಾಳೆಗಳು ಇಲ್ಲ. ಯೋಗಿ ಮನೆಗೆ ಬಂದ ಶ್ರೀ ಗುರು, ದೇವ ಮನೆಗೆ ಬಂದ ಕಾಲಲಿ ಪಾ. ಇದು ಅವರು ಯಾವಾಗಲೂ ಹೇಳೋದು ಮತ್ತು ಬಾರಿಸೋದು ಪೇಟಿ. ಸೊ ನನಗೆ ಇನ್ನೂ ಕೂಡ ಅದು ನೆನಪುಂಟು. ನಾವು ಚಿಕ್ಕಿದ್ರು ಅವರಿಗೆ ಸುಮಾರು ಒಳ್ಳೆ ಇಷ್ಟ ಇದು ಇದ್ರು ಇಷ್ಟು ಇಂಟ್ರೆಸ್ಟ್ ಇತ್ತು. ನಾವೆಲ್ಲ ಅದು ಕಲಿಬೇಕು ಪೇಟಿ ಮತ್ತು ಬಾರಿಸ್ಬೇಕು ತಬಲಾ ಎಲ್ಲ. ಸೊ ಇಟ್ಸ್ ಅವರ್ ಬ್ಯಾಡ್ ಲಕ್, ವಿ ಡೋಂಟ್ ಗೆಟ್ ಎನಿ ಚಾನ್ಸ್ ಎನಿ. ಸೊ ಈ ಎಪಿಸೋಡಲ್ಲಿ ಇಷ್ಟೇ ಸಾಕು, ಯಾಕೆಂದರೆ ಮತ್ತೆ ಇನ್ನೂ ಜಾಸ್ತಿ ಆಗ್ತದೆ. ಮತ್ತು ಅದು ಕಟ್ ಕಟ್ ಮಾಡಿಕೊಂಡು ಎಡಿಟಿಂಗ್ ಇವಳು ಮಾಡೋದು ಮತ್ತು ಅದು ಸ್ವಲ್ಪ ಕಡಿಮೆ ಆಗೋದು ಅಂದರೆ ನಿಮಗೆ ಕೂಡ ಬೇಜಾರಾಗ್ತದೆ. ಮತ್ತು ನೀವು ಎಲ್ಲ ಹೇಳ್ತಾರೆ ಇದು ಎಂತ ಹೇಳ್ತಾನೆ ಇವನು, ಮತ್ತು ಇವಳಿಗೆ ಕೂಡ ಇವರದ್ದು ಪದ್ಯ ಯಾವಾಗಲೂ ಇರ್ತದಲ್ವ, ಅದು ಕೂಡ ನನಗೆ ಫುಲ್ ಹಾಕ್ಲಿಕ್ಕೆ ಆಗೋದಿಲ್ಲ, ಕಾಪಿರೈಟ್ ಇದು ಬರ್ತದೆ. ಅದಕ್ಕೆ ನಾನು ಸ್ವಲ್ಪ ಸ್ವಲ್ಪನೇ ಹಾಕೋದು. ಇವತ್ತು ಹಾಕು ಏನಿಲ್ಲ, ನಾನು ಯೂಟ್ಯೂಬ್ಗೆ ಹೇಳ್ತೀನಿ ಸ್ವಲ್ಪ ರಿಕ್ವೆಸ್ಟ್ ಮನೆಯ ಮನೆ. ಸೊ ಈ ನಾವು ಈಗ ನಾವು ಬ್ಲಾಕ್ ಎಂಡ್ ಮಾಡ್ತೀವಿ. ಇವತ್ತು ಎಂಡ್ ಮಾಡೋದು ನಾನು ಮೈತಿಗೆ ಏನು ಕೆಲಸ ಇಲ್ಲ, ಊಟಕ್ಕೆಲ್ಲ ಮಧ್ಯಾಹ್ನದ್ದೇ ಉಂಟು, ಹಾಗಾಗಿ ನಾನು ಫ್ರೀ. ಅದು ನನಗೆ ಮಧ್ಯಾಹ್ನದ ತಿನ್ನುದಾ? ಮಧ್ಯಾಹ್ನದ್ದು ಏನಾಯ್ತು, ಹಬ್ಬ ಅಲ್ವಾ? ಹಬ್ಬ ಅಂದರೆ ಮಧ್ಯಾಹ್ನದ ತಿನ್ನುದಾ? ಈಗ ಬಿಸಿ ಬಿಸಿ ಅಂತ ಒಳ್ಳೆ ಮಾಡು, ಬಿಸಿ ಬಿಸಿ ಮಾಡಿ ತಿನ್ನು. ಆಯಿತು, ನಮಸ್ಕಾರ ನಿಮಗೆ, ಒಳ್ಳೆ ರೀತಿಯಿಂದ ಇರಿ ನೀವು, ಮತ್ತು ಶುಭರಾತ್ರಿ, ಒಳ್ಳೆ ನಿದ್ರೆ ಮಾಡಿ ಇವರಾಗಿ, ಒಳ್ಳೆ ನಿದ್ದೆ ಮಾಡಿ ಇವರಾಗಿ. ನಿದ್ರೆ ಮಾಡೋದು ಅಂದರೆ ನಿಮ್ಮದು ಹೆಲ್ತ್ ಪ್ರಾಬ್ಲಮ್ ಸುಮಾರು ರಿಲೀಸ್ ಆಗೋದು. ಬೆಳಗ್ಗೆ ಎದ್ದ ಕೂಡಲೇ ದೇವರ ಹತ್ರ ನಮಸ್ಕಾರ ಹಾಕಿ ಮತ್ತೆ ಓಕೆ ದೇನ್ ಬಾಯ್. ಓಕೆ, ಹಾಗಾದರೆ ಈ ವ್ಲಾಗನ್ನು ನಾವು ಇಲ್ಲೇ ಎಂಡ್ ಮಾಡ್ತಿದ್ದೇವೆ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಸಿ ಆಲ್ ಶೇರ್, ಸಿ ಯು ಇನ್ ಆಲ್, ಸಿ ಆಲ್ ಇನ್ ಅವರ್ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. Live, laugh, and love.